ನಮಸ್ಕಾರ ವೀಕ್ಷಕರೇ, ಉತ್ತರ ಕರ್ನಾಟಕದ ಅಡುಗೆಗಳಿಗೆ ಸ್ವಾಗತ. ಇವತ್ತು ನಾನು ಖಾನಾವಳಿ ಸ್ಟೈಲ್ನಲ್ಲಿ ಮಡಿಕೆ ಕಾಳಿನ ಪಲ್ಯ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ಇದು ರಿಕ್ವೆಸ್ಟೆಡ್ ವಿಡಿಯೋ, ಭಾಳಷ್ಟು ಜನ ಕಾಮೆಂಟ್ನಲ್ಲಿ ಕೇಳ್ತಾ ಇದ್ರು. ಅದಕ್ಕೂ ಮುಂಚೆ ಒಂದು ಸಣ್ಣ ವಿಡಿಯೋ ಇದೆ, ಸ್ಮೃತಿಸ್ ಕಿಚನ್ ಅಂತ ಒಂದು ಚಾನಲ್ ಇದೆ, ಆ ಚಾನಲ್ನಲ್ಲಿ ಕೂಡ ಒಳ್ಳೊಳ್ಳೆ ಅಡುಗೆ ರೆಸಿಪಿಗಳನ್ನು ಹಾಕ್ತಾರೆ. ನೀವೆಲ್ಲರೂ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ಆ ಚಾನಲ್ನ ಪ್ರೋತ್ಸಾಹಿಸಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಹಾಗೆ ಅವ್ರ ಚಾನಲ್ನ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ, ಈ ಕೂಡಲೇ ನೀವು ಅವ್ರ ಚಾನಲ್ನ ಭೇಟಿ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಮಸ್ಕಾರ ಸ್ನೇಹಿತರೆ, ಸ್ಮೃತೀಸ್ ಕಿಚನ್ಗೆ ಒಮ್ಮೆ ಭೇಟಿ ನೀಡಿ, ನಿಮ್ಮ ಮನಮೆಚ್ಚುವಂತಹ ಅಡುಗೆಯನ್ನು ಮಾಡುವ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ, ದಯವಿಟ್ಟು ನೋಡಿ. ಇನ್ನು ಮುಂದಿನ 5-6 ಚಿತ್ರಗಳು ಸ್ಮೃತೀಸ್ ಕಿಚನ್ದು. ನನ್ನ ಚಾನಲ್ಗೂ ಭೇಟಿ ನೀಡಿ, ಸಬ್ಸ್ಕ್ರೈಬ್ ಆಗಿ ನನ್ನ ಅಡುಗೆಗಳನ್ನು ನೋಡಿ. ಮಸಾಲೆ ದೋಸೆ ಸೂಪರ್ ಆಗೋದಕ್ಕೆ ನೋಡಿ. ಆಹಾ, ಬ್ರಾಹ್ಮಣ ಭಟ್ಟರ ಬಿಸಿಬೇಳೆ ಬಾತ್ ಮಾಡೋದು ಹೇಗೆ ನೋಡಿ. ದೇವಸ್ಥಾನ ಶೈಲಿಯ ಪುಳಿಯೋಗರೆ ಮಾಡೋದನ್ನು ನೋಡಿ. ಪತ್ರೊಡೆ ಮಾಡುವ ಸರಳ ವಿಧಾನವನ್ನು ನೋಡಿ. ಮುಂಬರುವ ಪಾಲಕ್ ಪೊಂಗಲ್, ದೇವಸ್ಥಾನ ಶೈಲಿಯ ಬೆಲ್ಲದ ಪೊಂಗಲ್ ಮನೆಯಲ್ಲಿ ಮಾಡೋದು ಹೇಗೆ ನೋಡಿ ವಿಡಿಯೋ. ಬ್ರಾಹ್ಮಿನ್ಸ್ ಮಜ್ಜಿಗೆ ಹುಳಿಯನ್ನು ನೋಡಿ. ಇಷ್ಟೊತ್ತು ನನಗೆ ಮಾತನಾಡೋದಕ್ಕೆ ಅವಕಾಶ ಕೊಟ್ಟಂತಹ ಮಧು ಹಡಗಲಿರವರಿಗೆ ಅನಂತ ಅನಂತ ಧನ್ಯವಾದಗಳು. ಈ ಖಾನಾವಳಿ ಸ್ಟೈಲ್ನಲ್ಲಿ ಮಡಿಕೆ ಕಾಳನ್ನ ಪಲ್ಯ ಮಾಡೋದಕ್ಕೆ ಬೇಕಾದಂತಹ ಪದಾರ್ಥಗಳು, ನಾನಿಲ್ಲಿ ಮಡಿಕೆ ಕಾಳನ್ನ ತಗೊಂಡಿದ್ದೀನಿ ಒಂದು ಬೌಲ್ನಷ್ಟು. ಇವನ್ನ ನಾನು ಹಿಂದಿನ ದಿನ ರಾತ್ರಿನೇ ನೆನೆಸಿಟ್ಟು ಮಾರನೇ ದಿನ ಬೆಳಿಗ್ಗೆ ಇದನ್ನ ಒಂದು ನೀರನ್ನೆಲ್ಲ ಬಸ್ಬಿಟ್ಟು ಒಂದು ಬಟ್ಟೆಯಲ್ಲಿ ಕಟ್ಟಿಟ್ಟಿದೆ. ಇದು ಚೆನ್ನಾಗಿ ಮೊಳಕೆ ಬಂದಿದೆ. ಮೊಳಕೆ ಬಂದಿರೋ ಕಾಳಿನ ಪಲ್ಯ ಆದ್ರೆ ತುಂಬಾ ರುಚಿಯಾಗಿರುತ್ತೆ. ಇದು ಒಂದು ಬೌಲ್ನಷ್ಟಿದೆ. ಆ ನಂತರ ಇಲ್ಲಿ ಒಂದು 4-5 ಹಸಿಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು, ಒಂದು ಈರುಳ್ಳಿ, ಆನಂತರ ಟೊಮೆಟೊ, ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ ತಗೊಂಡಿದ್ದೀನಿ, ಒಂದು ಚಮಚದಷ್ಟು ಜೀರಿಗೆ. ಈಗ ಮೊದಲಿಗೆ ಒಂದು ಜಾರ್ಗೆ ಹಸಿಮೆಣಸಿನಕಾಯಿನ ಹಾಕೊಳ್ತಾ ಇದ್ದೀನಿ, ಹಾಗೆ ಬೆಳ್ಳುಳ್ಳಿ, ಸ್ವಲ್ಪ ಕರಿಬೇವಿನ ಸೊಪ್ಪನ್ನ ಹಾಕೊಳ್ತಾ ಇದ್ದೀನಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಆನಂತರ ಸ್ವಲ್ಪ ಜೀರಿಗೆನ ಹಾಕೊಳ್ತಾ ಇದ್ದೀನಿ. ಇದನ್ನ ನೀರು ಹಾಕ್ತೇನೆ, ಹಂಗೆ ರುಬ್ಕೊಳ್ಳೋಣ. ಈಗ ನೋಡಿ, ಹಸಿಮೆಣಸಿನಕಾಯಿ ಪೇಸ್ಟ್ ರೆಡಿ ಆಯ್ತು. ಈಗ ಒಗ್ಗರಣೆ ಮಾಡ್ಕೊಳ್ಳೋಣ. ಮೊದಲಿಗೆ ನಾನು ಇಲ್ಲೊಂದು ಕುಕ್ಕರ್ ಇಟ್ಕೊಂಡಿದ್ದೀನಿ, ಅದಕ್ಕೆ ಒಂದು 2 ಟೀಸ್ಪೂನ್ ಅಷ್ಟು ಎಣ್ಣೆ ಹಾಕೊಳ್ತಾ ಇದ್ದೀನಿ. ಎಣ್ಣೆ ಕಾದ ನಂತರ ಸಾಸಿವೆ ಹಾಕೊಳ್ಳೋಣ. ಸಾಸಿವೆ ಸಿಗ್ತಾ ಇದೆ, ಕರಿಬೇವಿನ ಸೊಪ್ಪು, ಈರುಳ್ಳಿ ಹಾಕಿ ಚೆನ್ನಾಗಿ ಬಡಿಸ್ಕೊಳ್ಬೇಕು. ಈರುಳ್ಳಿ ಸ್ವಲ್ಪ ಬೆಂದ್ಮೇಲೆ ಈ ಟೊಮೆಟೊ ಹಾಕೊಳ್ತಾ ಇದ್ದೀನಿ. ಟೊಮೆಟೊ ಬದಲಾಗಿ ನಾವು ಹುಣಸೆ ಹಣ್ಣನ್ನೇ ಹಾಕೊಳ್ಬಹುದು. ಹೋಟೆಲ್ಗಳಲ್ಲೆಲ್ಲ, ಖಾನಾವಳಿಗಳಲ್ಲೆಲ್ಲ ಹುಣಸೆ ಹಣ್ಣಿನ ರಸನ ಹಾಕೊಳ್ತಾರೆ. ನಾನಿಲ್ಲಿ ಟೊಮೆಟೊನ ಹಾಕೊಳ್ತಾ ಇದ್ದೀನಿ. ಟೊಮೆಟೊ ತುಂಬಾ ಕಡಿಮೆ ರೇಟ್ ಇದೆ ಅಲ್ವಾ, ಟೊಮೆಟೊ ಕೂಡ ರುಚಿಯಾಗುತ್ತೆ, ಅದಕ್ಕೋಸ್ಕರ ಒಂದು ಟೊಮೆಟೊ ಹಾಕಿದ್ದೀನಿ. ಆ ನಂತರ ಇದಕ್ಕೆ ಸ್ವಲ್ಪ ಅರಶಿನ ಪುಡಿ ಹಾಕೊಳ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ. ನಾನಿಲ್ಲಿ ಸಾಂಬಾರ್ ಪುಡಿನ ಹಾಕೊಳ್ತಾ ಇದ್ದೀನಿ, ಒಂದು 1/4 ಟೀಸ್ಪೂನ್ ಅಷ್ಟು. ಇದನ್ನ ಮಾಡೋದು ಹೇಗೆ ಅಂತ ನಾನು ನನ್ನ ಚಾನಲ್ನಲ್ಲಿ ತೋರಿಸಿದ್ದೀನಿ, ನೀವು ನೋಡಬಹುದು. ಇದನ್ನ ನಾನು ಈ ಸಾಂಬಾರ್ ಪುಡಿನ ಪಲ್ಯ ಮತ್ತು ಸಾಂಬಾರ್ಗಳಿಗೆಲ್ಲ ಹಾಕ್ತೀನಿ, ತುಂಬಾ ಟೇಸ್ಟ್ ಕೊಡುತ್ತೆ. ಆ ನಂತರ ಹಸಿಮೆಣಸಿನಕಾಯಿ ನಾವೇನ್ ರುಬ್ಬಿಟ್ಕೊಂಡಿರ್ತೀವಲ್ವ, ಅದನ್ನ ಹಾಕೊಳ್ತಾ ಇದ್ದೀನಿ. ಈ ಹಸಿಮೆಣಸಿನಕಾಯಿ ಹಾಕಿದ್ಮೇಲೆ ಒಗ್ಗರಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಬೇಕು, ಅಂದ್ರೆ ಇದು ಹಸಿ ವಾಸನೆ ಎಲ್ಲ ಹೋಗಿ ಸ್ವಲ್ಪ ಖಾರ ಕೂಡ ಕಡಿಮೆ ಆಗತ್ತೆ. ಹಾಗೆ ಈ ಖಾರ ಏನಾದ್ರೂ ಹಾಕಿದ್ರೆ ಒಗ್ಗರಣೆಯಲ್ಲಿ ಚೆನ್ನಾಗಿ ಫ್ರೈ ಆದ್ರೆ ರುಚಿ ಕೂಡ ಕೊಡತ್ತೆ. ಈಗ ನಾನು ಈ ಮೊಳಕೆ ಕಾಳನ್ನ ಹಾಕ್ತಾ ಇದ್ದೀನಿ. ಚೆನ್ನಾಗಿ ಒಂದ್ಸಾರಿ ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ಈ ಮೊಳಕೆ ಕಾಳು ನಾವು ಮೊಳಕೆ ಬರಿಸಿ ಮಾಡಿರೋದ್ರಿಂದ ಇದು ಜಾಸ್ತಿ ನೀರೇನ್ ತಗೊಳಲ್ಲ. ಹಾಗೆ ಮೊಳಕೆ ಕಾಳು ಪಲ್ಲೆ ಯೂಶ್ವಲಿ ಆಗಿ ಮಾಡೋದು ಸ್ವಲ್ಪ ಉದುರುದುರಾಗೆ ಮಾಡ್ಕೊಳ್ತಾರೆ, ಆದ್ರೆ ಇಲ್ಲಿ ಉತ್ತರ ಕರ್ನಾಟಕ ಭಾಗದ ಕಡೆ ಖಾನಾವಳಿ ಸ್ಟೈಲ್ ನಲ್ಲಿ ಮಾಡೋದಾದ್ರೆ
ಅದು ಸ್ವಲ್ಪ ಲಿಕ್ವಿಡ್ ಆಗಿರುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಇದಕ್ಕೆ ಒಂದೂವರೆಯಿಂದ ಎರಡು ಕಪ್ನಷ್ಟು ನೀರು ಹಾಕೊಳ್ತಾ ಇದ್ದೀನಿ. ಒಂದ್ ಸಿಟಿ ಕೂಗಿಸ್ಕೊಂಡ್ರೆ ಸಾಕು, ಜಾಸ್ತಿ ಏನ್ ಬೇಡ, ಯಾಕಂದ್ರೆ ಮಡಕೆ ಕಾಳು ಬೇಗ ಬೇಯುತ್ತೆ. ರೊಟ್ಟಿ ಜೊತೆ, ಚಪಾತಿ ಜೊತೆ ಮತ್ತೆ ಅನ್ನದ ಜೊತೆ ತುಂಬಾ ಚೆನ್ನಾಗಿರುತ್ತೆ ಈ ಮಡಕೆ ಕಾಳು, ಮತ್ತೆ ಆರೋಗ್ಯಕ್ಕೂ ಕೂಡ ತುಂಬಾನೇ ಒಳ್ಳೆಯದು. ಈಗ ಒಂದ್ ಸಿಟಿ ಕೂಗಿದ್ಮೇಲೆ ಪ್ರೆಷರ್ ಸ್ವಲ್ಪ ಕಡಿಮೆ ಆದ್ಮೇಲೆ ಈ ತರದ್ ನೋಡ್ತಾ ಇದ್ದೀನಿ, ತುಂಬಾ ಚೆನ್ನಾಗಾಗಿದೆ. ಘಮ್ ಅಂತ ಸ್ಮೆಲ್ ಬರ್ತಾ ಇದೆ ನೋಡಿ ಮಡಕೆ ಕಾಳಿಂದು. ಆ ನಂತರ ಇಲ್ಲಿ ಇದಕ್ಕೆ ನಾನು ಸ್ವಲ್ಪ ಗುರಳಿನ ಪುಡಿನ ಹಾಕೊಳ್ತಾ ಇದ್ದೀನಿ. ಇದು ನಮ್ಮ ಉತ್ತರ ಕರ್ನಾಟಕ ಭಾಗದ ಕಡೆ ಇದೆಲ್ಲ ಒಂದು ಪಲ್ಯಗಳಿಗೆ ಇದನ್ನ ಹಾಕೇ ಹಾಕ್ತಾರೆ. ಒಂದು ಮೂರಿಂದ ನಾಲ್ಕು ಸ್ಪೂನ್ ಅಷ್ಟು ಗುರಳ್ ಪುಡಿನ ಹಾಕೊಳ್ಬೇಕು, ಅಂದ್ರೆ ಹುಚ್ಚೆಳ್ಳಿನ ಪುಡಿ. ಆ ನಂತರ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೊಳ್ತಾ ಇದ್ದೀನಿ. ಈಗ ಸರ್ವ್ ಮಾಡ್ಕೊಳ್ಳೋಣ. ನೋಡಿದ್ರಲ್ಲ ವೀಕ್ಷಕರೇ, ಒಂದು ಕಾನಾವಳಿ ಸ್ಟೈಲ್ ನಲ್ಲಿ ಮಾಡಿರುವಂತಹ ಮಡಿಕೆ ಕಾಳಿನ ಪಲ್ಯ ನಿಮ್ಗೆಲ್ಲ ಇಷ್ಟವಾಗಿದೆ ಅಂತ ಅನ್ಕೊಂಡಿದ್ದೀನಿ. ಹಾಗೆ ನೀವೆಲ್ಲರೂ ಮನೆಯಲ್ಲಿ ಟ್ರೈ ಮಾಡಿ. ಇವತ್ತು ನಾನು ಮಾಡಿರೋ ಈ ರೆಸಿಪಿ ನಿಮ್ಗೆಲ್ಲ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ವಿಡಿಯೋ ನೋಡಿದ ಎಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು.